ಯಾವ ಸ್ಕೂಲ್ ನಿಮ್ದು? ಇಂದಿರಾ ಕಾನ್ವೆಂಟ್. ಏನ್ ಹೇಳ್ತಾ ಇದ್ದೀರಾ ನವಿಲ್ಲ? ನಿಮ್ದಿಂದ ಹೇಳ್ರಿ. ಓಕೆ, ಏನ್ ಕಾರ್ಯಕ್ರಮ ಮಾಡ್ತಾ ಇದೀರಿ? ಏನೇನ್ ಪರ್ಫಾರ್ಮ್ ಮಾಡ್ತಾ ಇದೀರಿ ಇವತ್ತು? ಒಬ್ಬೊಬ್ರು ಮಾತಾಡ್ಬೇಕು. ಏನೇನ್ ಪರ್ಫಾರ್ಮ್, ಒಬ್ಬೊಬ್ರು ಹೇಳ್ರಿ ಏನೇನ್ ಪರ್ಫಾರ್ಮ್ ಮಾಡ್ತಾ ಇದೀರಿ? ಇವತ್ತು ಚಾಮುಂಡೇಶ್ವರಿ ಒಂದು ಅವತಾರನ ಮಾಡ್ತಿದ್ದೀವಿ. ಮಹಿಷಾಸುರನ ಚಾಮುಂಡೇಶ್ವರಿ ಹೇಗೆ ಸಂಹಾರ ಮಾಡ್ತಾಳೆ ಅದನ್ನ ನಾವು ನಮ್ಮ ಏನು 9ನೇ ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಶಿಫ್ಟ್ ಅವರು. ನೀವು ಇವತ್ತು ಹಂಗೆ ಕಾಂತಾರ ಹೇಗಿದೆ ಅದನ್ನೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇದಾರೆ. ಎಲ್ಲ ತರ ಪ್ರೋಗ್ರಾಮ್ಸ್ ಇಲ್ಲಿದೆ. ಹೌದೌದು. ಏನ್ ಮಾಡ್ತಾ ಇದೀಯಾ? ಟ್ರೆಂಡಿಂಗ್ ರೀಲ್ಸ್ ಸಹ ಮಾಡ್ತಾ ಇದೀವಿ ನಾವೆಲ್ಲ. ಈಗಿನ ಇತ್ತೀಚೆಗೆ ಏನ್ ಬರ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಟ್ರೆಂಡಿಂಗ್. ಈಗ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ. ಇದೇನ್ ಕಾಸ್ಟ್ಯೂಮ್? ನವದುರ್ಗ. ಓಕೆ, ರೈಟ್. ನೆಕ್ಸ್ಟ್ ನಾವು ಇಲ್ಲಿ ಕಾಂತಾರ ನವದುರ್ಗಿ ಏನೇನು ಇದ್ರೆಲ್ಲ ಐತೆ ಅದೆಲ್ಲ ಪರ್ಫಾರ್ಮೆನ್ಸ್. ಕಾಳಮ್ಮ ನನ್ನ ಪಾತ್ರ ಇದರಲ್ಲಿ ಚಾಮುಂಡೇಶ್ವರಿ ಅವತಾರದಲ್ಲಿ ನಂದು ಕಾಳಮ್ಮ ಮತ್ತೆ ಯಕ್ಷಗಾನ ಮತ್ತೆ ನಾವು ಮತ್ತೆ ಇವರು ಯಕ್ಷಗಾನ ಮಾಡ್ತೇವೆ. ಯಕ್ಷಗಾನ ಸೂಪರ್. ಓಕೆ, ಎಜುಕೇಶನ್ ಎಲ್ಲ ಹೆಂಗಿದೆ ನಿಮ್ಮ ಶಾಲೆನಲ್ಲಿ? ಚೆನ್ನಾಗಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ರ್ಯಾಂಕ್ ವೈಸ್ ಬರೋದಾದ್ರೆ ತುಂಬಾ ವರ್ಷಗಳಿಂದ ರ್ಯಾಂಕ್ ಕೂಡ ಬರ್ತಿದೆ. ಚೆನ್ನಾಗಿದೆಯಾ ಎಜುಕೇಶನ್? ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಬ್ಬೊಬ್ರು ಕೂಡ ನಮ್ಗೆ ಒಂದೊಂದರ ಇನ್ಸ್ಪಿರೇಷನ್ ಮಾಡ್ತಾರೆ. ಮಕ್ಕಳಲ್ಲಿ ಏನ್ ಹಿಡನ್ ಟ್ಯಾಲೆಂಟ್ಸ್ ಇದೆ ಅದನ್ನೆಲ್ಲ ಮಕ್ಕಳೆಲ್ಲ ಹೊರಗಾಗ್ಬೇಕು. ಆ ರೀತಿ ಟೀಚರ್ಸ್ ನಮ್ಮ ಮುಂದುವರ್ತಿದ್ದಾರೆ. ನಿಮ್ಗೆಲ್ಲ ಸಪೋರ್ಟ್ ಆಗಿದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾರ? ತುಂಬಾ ಕ್ಲಾಸಸ್ ಕೂಡ ನಡೆಯುತ್ತೆ, ಡಾನ್ಸ್ ಕ್ಲಾಸ್ ನಡೆಯುತ್ತೆ. ಅವ್ರು ಚೇಂಜ್ ಮಾಡ್ತಾರೆ. ಹೇಗಿದೆ ನಿಮ್ಮ? ಮತ್ತೆ ತುಂಬಾ ಸ್ಟ್ರಿಕ್ಟ್ ಅಂತ ಅಂದ್ರೆ ಡಿಸಿಪ್ಲಿನ್ ತುಂಬಾ ಇದೆ. ಮತ್ತೆ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾವೇನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡ್ಬೋದು ಪ್ರಿನ್ಸಿಪಲ್ ಹತ್ರ. ಕೆಲವು ಶಾಲೆಗಳಲ್ಲಿ ಮಕ್ಕಳುಗಳು ಟೀಚರ್ಸ್ನ ಕಂಡ್ರೆ ತುಂಬಾ ದೂರ ಹೋಗ್ತಾರೆ. ಅಂದ್ರೆ ಟೀಚರ್ಸ್ಗೆ ಹತ್ರನೂ ಇರಬಾರ್ದು, ದೂರನೂ ಇರಬಾರ್ದು. ಆ ರೀತಿ ನಮ್ಮನ್ನ ಟೀಚರ್ಸ್ ನಮ್ಮನ್ನ ಮಾತಾಡ್ಸೋದಾಗ್ಲಿ ಹೇಳ್ಕೊಡೋದಾಗ್ಲಿ ಎಲ್ಲ ಮಾಡ್ತಾರೆ. ಅಂದ್ರೆ ಕಲ್ಚರಲ್ಲೆಲ್ಲೂ ಕೂಡ ಮುಂದೆ ಇದೆ ನಮ್ಮ ಇಂದಿರಾ ಕಾನ್ವೆಂಟ್. ಆ್ಯಂಡ್ ಈಗ ಎಚ್ ಎಮ್ ಸರ್ ಅವರೆಲ್ಲ ಕೂಡ ನಮಗೆ ಏನು ಸ್ಪೋರ್ಟ್ಸ್ ಅಲ್ಲಿ ಬೇಕಾ, ಸ್ಪೋರ್ಟ್ಸಲ್ಲಿ ತುಂಬ ಜನ ಮಕ್ಕಳುಗಳು ಡಿಸ್ಟ್ರಿಕ್ಟ್ ಲೆವೆಲ್ ಗಂಟ ಹೋಗಿ ಫಸ್ಟ್ ಪ್ಲೇಸ್ ತೊಗೊಂಡೋಗಿದ್ದಾರೆ. ಖೋಖೋದಲ್ಲಿ ಕೂಡ ಫಸ್ಟ್ ಇದೆ. ಹಾಗೆ ಸ್ಪೋರ್ಟ್ಸ್ ಮತ್ತು ಕಬಡ್ಡಿ ಅದರಲ್ಲೆಲ್ಲ ತುಂಬ ಮುಂದೆ ಇದೆ. ಗರ್ಲ್ಸ್ ಅಂದರೆ ಹಿಂದೆ ಮಾಡೋದಲ್ಲ, ಗರ್ಲ್ಸ್ ಅಂದರೆ ತುಂಬ ಮುಂದೆನೇ ಇದ್ದೀವಿ ಈಗ. ನೆಕ್ಸ್ಟ್ ನೆಕ್ಸ್ಟ್ ಕೇಳ್ತೀನಿ. ಫಸ್ಟ್ ಅವಳು ನಿಂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳುವ ಫಸ್ಟು ನೀನು ಅರಾಮಾಯ್. ಹೇಗಿದೆ ನಿಮ್ಮ ಟೀಚರ್ಸ್ ಎಲ್ಲ? ಚೆನ್ನಾಗಿ ಫ್ರೆಂಡ್ಲಿ ಆಗೆಲ್ಲ ಮಾತಾಡ್ಸ್ಕೊಂಡು ನೀಟಾಗಿ ಲೆಸನ್ ಮಾಡಿ ಇಂಗ್ಲೀಷಲ್ಲಿ ಕನ್ನಡದಲ್ಲೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂತಾರೆ. ಚೆನ್ನಾಗಿ ಸ್ಕೂಲ್ ಹೇಗಿದೆ? ಚೆನ್ನಾಗಿ ಎಜುಕೇಷನ್ ಎಲ್ಲ ಚೆನ್ನಾಗೈತೆ. ಎಲ್ಲಾದ್ರೂ ಜಾಸ್ತಿ ಸ್ಟ್ರಿಕ್ಟ್ ಇದೆಯಾ ನಿಮ್ಮ ಶಾಲೆ? ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಅಷ್ಟೊಂದು ನೀಟಾಗಿ. ನವದುರ್ಗಿ ಆಯ್ತಾ ಊಟ ನಿಮ್ದು? ನಮ್ದು ಆಯ್ತು ಊಟ. ಓಕೆ, ಶಾಲೆ ಬಗ್ಗೆ ಹೇಳ್ರಿ ಏನಾದ್ರೂ ಗೊತ್ತಿರುವಂತ. ಶಾಲೆ ಅಂತೂ ತುಂಬಾ ಅಂದ್ರೆ ತುಂಬಾ ಡಿಸಿಪ್ಲಿನ್, ಯಾವ ಕೊರತೆನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಸೂಪರ್ ಆಗಿ ಎಲ್ಲರೂ ನೋಡ್ಕೊಳ್ತಾರೆ. ಊಟ ತಿಂಡಿ ಎಲ್ಲ ನಮ್ಮ ಏನೇನು ಪಾಠ ಎಲ್ಲ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲೀಷು, ಆಮೇಲೆ ಮ್ಯಾಥ್ಸ್ ಅಂತೂ ತುಂಬಾ ಸೂಪರ್ ಆಗಿ ಹೇಳ್ಕೊಡ್ತಾರೆ. ಎಲ್ಲ ಮ್ಯಾಮು ಸೋಷಲ್ ಹಿಸ್ಟ್ರಿ ಎಲ್ಲಾನು ಹೇಳ್ಕೊಡ್ತಾರೆ. ಮತ್ತು ತುಂಬಾ ಚೆನ್ನಾಗಿದೆ, ಡಿಸಿಪ್ಲಿನ್ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಪೋರ್ಟ್ಸು ಎಲ್ಲ ಚೆನ್ನಾಗಿ ಆಡಿಸ್ತಾರೆ. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್, ಫನ್ನಿ ಪ್ರೋಗ್ರಾಮ್ ಎಲ್ಲಾನು ಚೆನ್ನಾಗೆಲ್ಲ ಮಾಡಿ ನಮಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಮ್ಯಾಮ್ಗಳು, ಸರ್ ಗಳು. ಹುಡುಗಿರು ಜಾಸ್ತಿನಾ ಹುಡುಗರು ಜಾಸ್ತಿನಾ ನಿಮ್ಮ ಶಾಲೆ? ಹುಡುಗಿರೇ ಮೇಲು, ಆದರೆ ಹುಡುಗರು ಇದ್ದಾರೆ. ಹುಡುಗಿರೇ ಸ್ವಲ್ಪ ಮೇಲಾಗಿದ್ದೀವಿ. ಹುಡುಗಿರು ಜಾಸ್ತಿ ಇದ್ದಾರೆ. ಹುಡುಗಿರು ಚೆನ್ನಾಗಿ ಓದ್ತಾರ ಹುಡುಗರು ಚೆನ್ನಾಗಿ ಓದ್ತಾರ? ಎಲ್ಲ ಚೆನ್ನಾಗಿ ಓದ್ತಾರೆ ನಮ್ಮ ಸ್ಕೂಲಲ್ಲಿ. ಓಕೆ, ಪರ್ಸೆಂಟೇಜ್ ಅಲ್ಲಿ ಯಾವ ಹುಡುಗಿರ ಜಾಸ್ತಿ ಇದೆಯಾ ಹುಡುಗರು ಜಾಸ್ತಿ? ಗರ್ಲ್ಸ್ ಅಲ್ಲೇ ಇದೆ, ಬಾಯ್ಸ್ ಅಲ್ಲೂ ಇದೆ. ಗರ್ಲ್ಸ್ ಅಲ್ಲಿ ತುಂಬಾ ಇದೆ, 100% ರಿಸಲ್ಟ್ ಇದೆ. 5 ಇಯರ್ಸ್ ಇಂದ 100% ರಿಸಲ್ಟ್ ನೋಡ್ತಾನೆ ಬಂದಿದ್ದೀವಿ. ನೋಡ್ತಾರು ಇರ್ತೀರಾ? ಇವೆಲ್ಲ ಹುಡುಗರು ಕಾಂಪಿಟೇಟ್ ಮಾಡ್ತೀರಾ? ಹೌದು. ಏನ್ರಲ್ಲಿ? ಎಲ್ಲಾದ್ರಲ್ಲೂ ಕಾಂಪಿಟ್ ಮಾಡ್ತೀವಿ ನಾವು. ಗರ್ಲ್ಸ್ ಅಂತ ಹಿಂದೆ ಯಾವುದೇ ಕಾರಣಕ್ಕೂ ಹೋಗಲ್ಲ, ಮುಂದೆ
ಫೈನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಗಳಿ ಗಳಮ್ಮ. ರೈಟ್ ರೈಟ್. ಸ್ಟಾರ್ ಮಂಡ್ಯ ಟಿವಿಗೆ ಧನ್ಯವಾದಗಳು. ಇನ್ನೊಂದ್ಸಲಿ ಸ್ಟಾರ್ ಮಂಡ್ಯ ಟಿವಿಗೆ ಧನ್ಯವಾದಗಳು. ಇನ್ನೊಂದ್ಸಲಿ ಸ್ಟಾರ್